ಎಲ್ರಿಗೂ ನಮಸ್ಕಾರ. ಅಲ್ಲರ್ವಿಂದ್ ಸರ್, ರಂಗನಾಥ್ ಸರ್, ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದರೆ ಒಬ್ಬರೆಸ್ರು ಇಬ್ಬರೆಸ್ರು ಹೇಳೋಕ್ಕಾಗಲ್ಲ. ಸೊ ಫಿಲಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋದಲ್ಲ. ಸೊ ಎಲ್ಲ ಕುಟುಂಬದ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದ ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಿದೆ. ಯಾಕಂದರೆ ಶ್ರೀಕಾಂತ್ ಆಗಲಿ, ಇಲ್ಲ ವೇಲು ಅವರಾಗಲಿ, ಇಲ್ಲ ಮನೋರಾಗಲಿ, ವಿರ್ ಆಲ್ ಒನ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದಂದರೆ ಇನ್ನೂ ಒಂದು ವಿಶೇಷತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಉಪೇಂದ್ರ ಊಮ್ ಮಾಡಬೇಕಾದ್ರೆ ಏನು ಗುರುಬೇ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ ಪೇಪರ್ ಪ್ರೆಸ್ಲಿ. ನಾನು ಹೇಳಿದೆ ಎಲ್ಲರೂ ಮಣಿರತ್ನಂ ಅವರು ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ, ನಮ್ಮಲ್ಲೂ ಇದ್ದಾರೆ ರೀ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ, ಅಪ್ಪ ಅಪ್ಪ ಅವನ ತಾಕತ್ ಇದೆ. ಅವಾಗ ಹೇಳಿ ಯಾಕೆ ಹಿಂಗೆ ಹೇಳ್ಬಿಟ್ರೆ, ಇಲ್ಲ ನಂಗೆ ಗೊತ್ತಿತ್ತು, ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರು. ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು, ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ಯುಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಅದು ಸಾಧಾರಣ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು, ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರಲೆ ನನ್ನ ಮಗನು ತುಂಬ ಚೆನ್ನಾಗಿತ್ತು. ನಾನು ಅದೊಂದು ಹತ್ತು ಅದು 20 ಸತಿ ನೋಡಿದ್ದೆ. ನಾನು ಯುಶ್ ಸಿನಿಮಾ ಇರ್ಬೋದು, ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯನ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟಲ್ಸ್ ಇಡೋದಾಗಲಿ ಎಲ್ಲ ಅದರಲ್ಲೂ ಒಂದು ಒಂದು ಅರ್ಥ ಇರುತ್ತೆ. ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಮೇಡಮ್, ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ಲು ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇರೋರು ಅಂತ. ನಾನಂತೂ ಬಿಟ್ಟು ಊಟನೇ ಮಾಡ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಆಗಿದ್ದೆ. ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ, ಬೆಳಿಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮು, 1 to 5 ವರೆಗೂ ಗಡಿಬಿಡಿ ಎಳೆಯ, ರಾತ್ರಿ 7 ಗಂಟೆಯಿಂದ ಮಾನಿಸ್ ಬೆಳಿಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾಯಿದ್ರು. ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ, ನಾನು ಎಷ್ಟೊತ್ತು ಮಲಗಿದ್ದೀನಿ, ಎಷ್ಟು ಅವರ್ಸ್ ಮಲಗಿದ್ದೆ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರೂ ಕೋಪ ಬರುತ್ತೆ. ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದರು ಬಿಡೋರು, ಬಂದು ನೀಟಾಗಿ ಬಾಚ್ಕೊಂಬರ್ತಾ ಇದ್ದೆ, ಕಣ್ಣು ಬಂದು ಹಿಂಗೆ ಕೆದರು ಬಿಡ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡಿಗೆ ಬಂದ್ಬಿಡ್ತಿದ್ದ ನಾವು. ಅಷ್ಟು ಚೆನ್ನಾಗೆ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗೆಯೋ ರೀತಿ ಇರ್ಬೋದು, ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೇಲಿ. ಸೊ ಉಪೇಂದ್ರ ಬಗ್ಗೆ ಅದ್ರ ಹೇಳೋದೇ ಬೇಕಾಗಿಲ್ಲ. ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗ ಇದ್ದು ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ. ಆ್ಯಂಡ್ ಲೇಟ್ರ್ ಅವರು ಒಂದು ಬೆಳವಣಿಗೆ ಇರ್ಬೋದು, ಆಫ್ಟರ್ ಈ ಬೇಕೆ ಏ ಮಾಡಿದಾಗ, ಇಲ್ಲ ಉಪ್ಪಿ ಮಾಡಿದಾಗ, ಉಪ್ಪಿ 2 ಮಾಡಿದಾಗ, ಇಲ್ಲ ಸೂಪರ್ ಮಾಡಿದಾಗ, ಇವಾಗ ಯು ಐ. ಸೊ ನಂಗೆ ಟೈಟ್ಲ್ ಇಟ್ಟಾಗಲೇ ಒಂದ್ಸತಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು. ಅಕ್ಕ ನಾನು ಕೇಳ್ತಾ ಇದ್ರು ಉಪೇಂದ್ರ ನಿಮ್ಗೇನು ಅನಿಸ್ತೀವಿ ಸಿನಿಮಾ ಬಗ್ಗೆ, ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ. ಯು ಅಂದರೆ ವರ್ಲ್ಡ್, ನೀವು, ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು, ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು, ಐ ಥಿಂಕ್ ಅಜನೀಶ್ ಹೇಳಿದ್ರು 100%. ಹಿ ಹ್ಯಾಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ, ರಿಯಲ್ ಫಿಲಾಸಫಿ. ನಾನೇನು ಉಪೇಂದ್ರನ ಹೊಗಳಲೇಬೇಕು ಅಂತಲ್ಲ, ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು, ಉಪೇಂದ್ರ ಬಗ್ಗೆ ಗೊತ್ತು, ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು. ಶಿವಣ್ಣ ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ರು ಹಿಂಗೆ ಹೇಳಿದಾಗ, ಎಸ್ ನಂಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ, ಓ ಮೈ ಗಾಡ್, ಐ ಆಮ್ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್. ಆಟಿಟ್ಯೂಡ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರಬಾರ್ದು. ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ, ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ. ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ, ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇ, ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ. ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಹೇಳ್ಬೇಕಾದ್ರೆ ಒಂದು ಸತಿ ಬಂದಿದ್ದು ನಮ್ಮ ಜೊತೇಲಿ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಿದ್ದು, ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು.
ಹೆಂಗೆ ಎಜುಕೇಟ್ ಆಗಬೇಕು, ಯಾತಕ್ಕೆ ಎಜುಕೇಟ್ ಆಗಬೇಕು? ನಾವೆಷ್ಟು ಏನು ಮಾಡ್ತಾ ಇದ್ದೀವಿ, 5 ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕೊತಾ ಇದ್ದೀವಿ. ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು. ಲಾಟ್ ಆಫ್ ಥಾಟ್ಸ್ ಇದೆ, ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿ. ಬಟ್ ಅಫ್ಕೋರ್ಸ್ ಇಲ್ಲಿ ಬಂದಿಲ್ಲ, ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ. ಪ್ಲೀಸ್ 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 ಸಿನಿಮಾ ಬಗ್ಗೆ, ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು, ಯು ಐ ನೋಡ್ಬೋದು. ಹಲೋ ಓಪಿ. ಸೊ ಅಜನೀಶ್, ನಿಮ್ಮ ವರ್ಕ್ ಸೂಪರ್ ಆಗಿದೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ 100% ಅಲ್ಲೋರವಿಂದ ಹೇಳ್ಬಿಟ್ರು. ತೆಲುಗಲ್ಲಿ ಮಾಡೋಣ, ಜೋರಾಗಿ ಮಾಡ ರಿಲೀಸ್ ನೋಡಿ. ಈ ಥರ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು, ಆಗಲಿ ಬಿಡಿ, ಆಗ್ಲಿ ಬಿಡಿ. ಅದೇನು ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟು ಆಗಲಿ. ಶಿವಣ್ಣ ಹಂಗೆ ಇರ್ತಾನೆ, ಆದ್ರೂ ಹಂಗೆ ಇರ್ತಾನೆ. ಉಪೇಂದ್ರ ಅಗ್ಬೀಲ್ ಆಗಿರ್ತಾನೆ. ಓಕೆ, ಇಷ್ಟು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್. ಯು ಐ ಟೀಮ್ ವಂಡರ್ಫುಲ್, ವಂಡರ್ಫುಲ್ ಟೀಸರ್ ಅನ್ನೋ ಗ್ಲಿಮ್ಸ್ ಇಷ್ಟು ಜನ ಇದನ್ನ ವೇಟ್ ಮಾಡಿದ್ಕೂ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು, ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ. ರಿಲೀಸ್ ಆದಮೇಲೆ ಡಬಲ್ ಧಮಾಕ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್.